राधे राधे ननरसी राधे। आशा इवत मीटिंग नाले फिक्स मारी। I understand क्लाइंट्स ला सेट मार्क कोड इतारे जो के माता ने बोली। पापा कार अत्रा मोस्टली गिल्ले लो ऐटा की तो हाँ कोट्टे आगले ला नोडो हाँ फोन अली दिया माता ड माता माता ड दस्तिया हेलो शाम येन बेको जास्ती येनी लागे दस्तिया ना नोट करता है नला प्रोजेक्ट्स अदने लान अंग वापस कर बेको अस्टेला फिनांस डिपार्टमेंट इंचार्ज ननगे को वाट आर यू मैड साधने हेल्चे अंत नन मुंचे गोत्तित्तु अगस्त्या सरी बिडो नीन कोडल्ल अंद्रे नानु नाळेने होरडुत्तीनि पाप निम्म अक्कन मगु अप्प इल्लदे बेळेयलि ಹೊರಡೋ ವಿಷಯ ಮಾತಾಡಬೇಡ ಶವನ್ ನೀನು ಕೊಡೋ ಮಾತಾಡಲಿಲ್ಲ ಅಂದ್ರೆ ನಾನು ಹೊರಡೋ ಮಾತನ್ನ ಆಡಲೇಬೇಕಲ್ವಾ ಸರಿ ನಾನು ಏನೋ ಒಂದು ಅರೇಂಜ್ ಮಾಡ್ತೀನಿ ಮೈದುನ ಅಂದ್ರೆ ಹೀಗಿರಬೇಕು Shravan, you're crossing your limits. Athe aitu nindu. Oh, how da? Yen maadthiya? Hogi nimma appan hatra chaadi heltiya? Athwa nin henti seri idkondo Shravan hige maadda anta altiya? Avarna madhya tarabeda Shravan. Idu nammibra vishaya. Naan avarun madhya tandilla. Avaru ninnanna madhya tandirodu. ನಿಮ್ಮಪ್ಪ ಯಾವುದೋ ಮಗನ ತಂದು ಮನೇಲಿ ಇಟ್ಟು ಸಾಕಿದ್ರು ನೀನು ಮನೆ ಬಿಟ್ಟು ಹೋಗೋ ಹಾಗೆ ಪ್ಲಾನ್ ಮಾಡಿದ್ದೆ ಅದನ್ನ ನಿನ್ನ ಹೆಂಡತಿ ಉಳಿಸ್ಕೊಂಡ್ಲು ನನ್ನ ಪಾಲಿನ ಶನಿ ನಿನ್ನ ಹೆಂಡತಿ ಶ್ರವಣ್ ಒಂದು ಹೇಳ್ತಾ ಇದ್ದೀನಿ ಕೇಳಿಸ್ಕೊ ಇನ್ಶೂರೆನ್ಸ್ ಬಗ್ಗೆ ಮಾತ್ರ ಮಾತಾಡಬೇಡ ನೀನು ಹೀಗೆ ಹೇಳಿದ್ರೆ ನಾನು ಭಯ ಬಿದ್ದುಬಿಡ್ತೀನಾ ಅವಳ ಬಗ್ಗೆ ಮಾತಾಡ್ತೀನಿ ಏನೋ ಮಾಡ್ತೀಯ ಏನೋ ಮಾಡ್ತೀಯಾ ಆಕ್ಚುಲಿ ಏನು ಗೊತ್ತಾ ಅವತ್ತು ನಾನು ಅವಳ ಕುತ್ತಿಗೆಗೆ ಚಾಕು ಇಟ್ಟಿದ್ನಲ್ಲ ರಪ್ಪ ಅಂತ ಎಳೆದು ಬಿಡಬೇಕಾಗಿತ್ತು ಶನಿ ಸತ್ತು ಹೋಗಿರೋಳು ಶ್ರವಣ್ ಹೌ ಡೇರ್ ಯು ನನ್ನ ಹೆಂಡತಿ ಬಗ್ಗೆ ಹೀಗೆ ಮಾತಾಡಕ್ಕೆ ಎಷ್ಟೋ ಧೈರ್ಯ ನಿನಗೆ ಬಿಡು ಅಗಸ್ತ್ಯ ಶ್ರವಣ್ ನೀನು ಮನೆಗೆ ಬಂದಿದ್ದು ಲಾವಣ್ಯನಿಗೋಸ್ಕರ ಮಾತ್ರ ನೀನು ಹೇಳಿದ್ನ ನಾನು ಕೇಳ್ತಾ ಇರ್ಬೋದು ಆದರೆ ಒಂದು ವಿಷಯ ನೆನ್ಪಿಟ್ಕೊ ನೀನು ಇಂಚರನ್ ಹತ್ರ ಏನಾದರೂ ಸುಳಿದ್ರೆ ನಿನ್ನ ಪತ್ರ ಸಾಕ್ತೀನಿ ಹುಷಾರ್ ನೋಡು ಶವನ್ ಇದೇ ಕೊನೆ ಸಲ ನಾನು ನಿನಗೆ ವಾರ್ನ್ ಮಾಡ್ತಾ ಇರೋದು ಇನ್ಶೂರೆನ್ಸ್ ಬಗ್ಗೆ ಮತ್ತೆ ಹಾಗೆ ಮಾತಾಡಬೇಡ ನನಗೆ ಸಿಟ್ಟು ಬಂದರೆ ನಾನೇನು ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ ಅಗಸ್ತ್ಯ ಇದು ನಮ್ಮಿಬ್ಬರ ಮಧ್ಯನೇ ಇರಲಿ ಏನಾಗಂದ್ರೆ ಇದು ಗಂಡಸರ ವಿಚಾರ ಮನೆಯಲ್ಲಿ ಯಾರಿಗೂ ಹೇಳಬೇಡ ಎಸ್ಪೆಷಲಿ ಹೆಂಗಸರಿಗೆ ನೀ ನಿಜವಾಗ್ಲೂ ಗಂಡಸೆ ಆಗಿದ್ರೆ ನೀ ಮಕ್ಕನ ಮೇಲೆ ನಿಜವಾಗ್ಲೂ ನಿನ್ನ ಪ್ರೀತಿ ಅನ್ನೋದು ಇದ್ರೆ ಯಾರಿಗೂ ಹೇಳಬೇಡ ನಿಮ್ಮ ಅಪ್ಪನಿಗೆ ನಿನ್ನ ಹೆಂಡತಿಗೆ ಆಗತ್ತಾ ನಿನ್ನ ಕೈಲಿ ಯಾರಿಗೂ ಹೇಳದೆ ಇರೋಷ್ಟು ಗಂಡಸ್ತನ ನಿನ್ನ ಹತ್ರ ಇದೆಯಾ ಅಗಸ್ತ್ಯ
ನಿನ್ನನ್ನೇ ಕೇಳಿದ್ದು ಆಗುತ್ತಾ ನಿಮ್ಮ ಕೈಯಲ್ಲಿ ಗುಡ್ ಬೈ ಹೇಳಿದ್ರು ನನ್ನ ಬೆನ್ ಹಿಂದೆ ಇಂಥ ಕೆಲಸ ಮಾಡ್ಕೆ ಅನ್ಕೊಂಡಿರ್ಲಿಲ್ಲ ಲಾವಣ್ಯ ನಾನು ಇಷ್ಟೇನಾ ನಿಮ್ಮ ಅಮ್ಮನ ಮಾತಿಗೆ ಬೆಲೆ ನಾನೇನು ಮಾಡಿಲ್ಲಮ್ಮ ನೀನ್ ಹೇಳಲಿಲ್ವಾ ಅಗಸ್ತಿನ್ಗೆ ಶ್ರವಣ್ ಕರ್ಕೊಂಡ್ ಬಾ ಅಂತ ಇಲ್ಲಮ್ಮ ಸರಿ ಬಿಡು ಆಗಿದ್ದ ಹಾಗೋಯ್ತು ಒಂದು ಕೆಲಸ ಮಾಡು ನಾನು ಬರ್ತೀನಿ ನೀನು ಶ್ರವಣ್ ಬೇರೆ ಮನೆ ಮಾಡಿ लावण्य मने बिट होगो आवश्यकता इल्ल अक्क लावण्य अक्क हिंग अन्नलो अंत मनस कच्चको बेड नी होगी रेस्ट तगो अल्ल संतोष अक्क हलो हाँ हेलो बाला सर स्वल्प हुषार अभी निम्म नुडुकता इंद्रानेम्म सिट माड्कोंडिद्दारे निम्म नुडुकि सायिसिल्ल अंद्रे नम्मन्न सायिस्तीनि अंत हेळ्ता इद्दारे नीवु संत्यापल्लिगे बंदि तप्पु माड्बिट्रि सर नीवु बरबेडदागित्तु आगिद्दागोय्तु बाला अदर बग्गे माताडि प्रयोजन इल्ल सरि सर मत्ते अदे तप्पु माड्बेडि नीवु स्वल्प हुषारागिरि सरि ಯಾಕ್ ಶ್ರವಣ್ ತಲೆ ಭಾರ ಆಗಿ ಕುತ್ತಿಗೆ ಮೇಲೆ ತಲೆ ನಿಲ್ತಾ ಇಲ್ವೋ ಅಥವಾ ಕುತ್ತಿಗೆನೆ ನೋತಾ ಇದೆಯೋ ಆಗಸ್ಟ್ ಜನನ ಕುತ್ತಿಗೆನೆ ಹಿಡಿತಾನೆ ಏನು ನಿನ್ನ ಕುತ್ತಿಗೆ ಹಿಡಿದನ ಯಾಕೆ ನಿನ್ನ ಗಂಡನೇ ಏನೋ ಮಾಡಿರ್ತಾನ ಲವಣ್ಯ ಏನ್ ಶ್ರವಣ್ ಇಂಜರನ್ ಬಗ್ಗೆ ಮಾತಾಡಿದ್ಯಾ ನಂಗೆ ಗೊತ್ತಿತ್ತು ಅಲ್ಲ ಶ್ರವಣ್ ನಿನಗೆ ಬುದ್ಧಿ ಇದೆಯಾ ಆಗಸ್ತಿನ ಮುಂದೆ ಇಂಜರನ್ ಬಗ್ಗೆ ಮಾತಾಡೋದು ಒಂದೇ ಗೂಳಿ ಮುಂದೆ ಕೆಂಪು ಬಟ್ಟೆ ಹಿಡಿಯೋದು ಒಂದೇ ಸ್ವಲ್ಪ ಬಾಯಿ ಮುಚ್ಚಿಕೊಂಡು ಸುಮ್ಮನೆ ಇರ್ತೀರಾ ನೀನ್ ಬಾಯಿ ಮುಚ್ಚಿಕೊಂಡಿರು ಶ್ರವಣ್ ನಿನ್ನ ಆಟ ನನ್ನ ಮುಂದೆ ಅಲ್ಲ ನಾನು ನಿನ್ನ ಹೆಂಡತಿಗೆ ಪ್ರಾಮಿಸ್ ಮಾಡಿರಬಹುದು ಹೆಲ್ಪ್ ಮಾಡ್ತೀನಿ ಅಂತ ಆದ್ರೆ ನೀನು ನನ್ನ ಮಗಳನ್ನ ಸಾಯಿಸಕ್ಕೆ ಅಂತ ಪ್ರಯತ್ನ ಪಟ್ಟಿಯಲ್ಲ ಅದನ್ನ ಯಾವತ್ತೂ ಮರೆಯಲ್ಲ ಅಲ್ಲ ಶ್ರವಣ್ ಅತ್ತೆ ಹೇಳೋದು ಸರಿ ಅಲ್ವಾ ಅಗಸ್ತಿನ ಮುಂದೆ ನೀನು ಇಂಜರನ್ ಬಗ್ಗೆ ಮಾತಾಡಿದ್ರೆ ಅವನು ಸುಮ್ಮನೆ ಇರ್ತಾನಾ ಮಾಡ್ಲಿ ಮಾಡ್ಲಿ ಅವನು ಏನು ಮಾಡ್ತಾನೋ ಮಾಡ್ಲಿ ಅವನಿಗೆ ಏನು ಮಾಡಬೇಕು ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತು ನಾನು ಮಾಡ್ತೀನಿ ಏನು ನಗ್ತಿದ್ದೀರಾ ಏನಿಲ್ಲ ಇಂಜರಂಗೆ ನೀನು ಇದೆಲ್ಲ ಮಾಡ್ತಿದ್ದೀಯ ಅಂತ ಗೊತ್ತಾದ್ರೆ ಔಲಿಂಗ್ ಏನು ಮಾಡಬಹುದು ಅಂತ ಯೋಚನೆ ಮಾಡಿ ನಗು ಬಂತು ಇಂಜರನ ಔಲಿಂದ ನನ್ನನ್ನ ಏನು ಮಾಡ್ಕೊಳ್ಳಕ ಆಗಲ್ಲ ಲಾವಣ್ಯ ಜೈಲಿಗೆ ಹೋಗಿ ಇರೋ ಬುದ್ಧಿ ಎಲ್ಲ ಖಾಲಿ ಮಾಡ್ಕೊಂಡ್ಬಿಟ್ಟಿದಾನೆ ಕಣೆ ನಿನ್ನ ಗಂಡ ಅಲ್ಲ ಶ್ರವಣ್ ಅಗಸ್ತ್ಯನಿಗೋಸ್ಕರ ಉಟ್ಟು ಬಟ್ಟೆಯಲ್ಲಿ ಮನೆ ಬಿಟ್ಟು ಬಂದವಳು ಇಂಚರ ಇನ್ನ ನೀನ್ ಯಾವ ಲೆಕ್ಕ ಅಗಸ್ತ್ಯನ್ಗಾದ್ರೂ ಲಾವಣ್ಯನ ಬಗ್ಗೆ ಯೋಚನೆ ಇದೆ ಆದ್ರೆ ಇಂಚರಂಗೆ ಅಗಸ್ತ್ಯನೇ ಸರ್ವಸ್ವ ಅವಳನ್ನ ಎದುರಾಕೊಂಡ್ರೆ ನೀನ್ ಕೆಟ್ಟೆ ಸರ್ ಕುಲಕರ್ಣಿ ಅವರೇ ಯೋಚನೆ ಮಾಡಬೇಡಿ ಚಚ್ಚ ಅದು ಹಾಗಲ್ಲ ಇನ್ನು ಎರಡು ದಿನ ಅಷ್ಟೇ ವೆಯ್ಟ್ ಮಾಡಿ ಹಾ ನಾನು ಹೇಳೋದನ್ನ ಕೇಳ್ರಿ ಎಲ್ಲ ಮುಂಚಿನ ತರನೇ ಆಗುತ್ತೆ ಹಾ ಫಸ್ಟ್ ಪಾಸ್ ಆಗೋದು ನಿಮ್ಮ ಟೆಂಡರು
ದೇವ್ರಿಗೆ ಕೊಡೋದು ಕೊಟ್ರೆ ಪೂಜಾರಿ ಪ್ರಸಾದ ಕೊಟ್ಟೆ ಕೊಡ್ತಾನೆ. ಓಕೆ. ಗೋಲಿ ಆಟ ಆಡಕ್ ಸ್ಟಾರ್ಟ್ ಮಾಡ್ಬಿಟ್ಟಿಯಾ? ಅದು ಮನೆ ಒಳಗಡೆನೆ. ಹೌದು, ನೆಲದ ಮೇಲೆ ಗೋಲಿ ಹೇಗ್ ಬಂತು? ಅಲ್ಲ, ಇದು ನೆಲದ ಮೇಲೆ ಹೇಗ್ ಬಿತ್ತು? ಬೌಲ್ ಅಲ್ಲಿ ಇತ್ತಲ್ಲ. ಸರಿಯಾಗಿ ಕ್ಲೀನ್ ಮಾಡಕ್ ಆಗಲ್ವಾ ನಿಂಗೆ? ದುರ್ಗದ ಮೇಲೆ ಯಾಕೆ ರೇಗ್ತಾ ಇದೆಯಲ್ಲ ಅವನ್ಯ? ಅವಳ ಕೆಲಸ ಅವಳು ಸರಿಗೆ ಮಾಡ್ತಾ ಇದ್ದಾಳೆ. ರೂಮ್ ಕರ್ಕೊಂಡು ಹೋಗು. ಶ್ರವಣ್, ಇದೊಳಿ ನಿಧಾನ. ಹುಷಾರು ಶ್ರವಣ್, ನಿಧಾನ ಶ್ರವಣ್. ಅಕ್ಕ, ತುಂಬಾ ನೋವಾಗಿದೆ ಅನ್ಸುತ್ತೆ, ಹುಷಾರ ಕರ್ಕೊಂಡು ಹೋಗಿ. ಶ್ರವಣ್ ಹುಷಾರು? ಸರಿ ಇಂಚರ. ಕಾಲೇಜ್ ಎಕ್ಸಾಮ್ಗೆ ಓದು ಅಂತಂದ್ರೆ ಇದೇನಾ ನೀನು ಓದೋದು? ಏನ್ ಬುಕ್ ಇದು ಯಪ್ಪ? ಇಂಥ ಬುಕ್ ಎಲ್ಲ ಹೇಗೆ ಓದ್ತೀಯ ನೀನು? ಹಲೋ ಬ್ರದರ್, ಈ ತರ ಬುಕ್ ಓದಕ್ಕೂ ಒಳ್ಳೆ ಟೇಸ್ಟ್ ಇರ್ಬೇಕು. ನಿಮ್ಗೆ ಆ ಟೇಸ್ಟ್ ಎಲ್ಲ ಇಲ್ಲ. ಕೊಡು ಬುಕ್. ಏನಂದ? ನನಗ್ ಟೇಸ್ಟ್ ಇಲ್ವಾ? ನಾನ್ಸೆನ್ಸ್. ನಿನ್ಗೆ ಯಾರಾದ್ರೂ ಹೇಳಿದಾರಾ ನಿನ್ ಟೇಸ್ಟ್ ಚೆನ್ನಾಗಿದೆ ಅಂತ? ಅಫ್ಕೋರ್ಸ್. ಕಾಲೇಜಲ್ಲಿ ಮತ್ತೆ ಹುಡುಗಿಯರ್ ಲೈನ್ ಅಲ್ಲಿ ನಿಲ್ತಿದ್ರು ಅಂತ ಹೇಳ್ಬೇಡ ಅಣ್ಣ, ಪ್ಲೀಸ್. ಕೇಳಿದೆ ಕತೆ ಕೇಳಕ್ ಆಗಲ್ಲ ನನ್ಗೆ. ನಿಂತರ ಕಾಲೇಜ್ ಬುಕ್ಸ್ ಎಲ್ಲ ಓದ್ಕೊಂಡು ಕುತ್ಕೊಳಕ್ ಆಗಲ್ಲ ನನ್ಗೆ. ಅಷ್ಟಕ್ಕೂ ಈ ಬುಕ್ ಇಂದ ಕಲಿಯೋದು ತುಂಬಾನೇ ಇರುತ್ತೆ ಗೊತ್ತಾ? ಪರವಾಗಿಲ್ಲ ಅವ್ರಿ, ಜೋಕ್ ಮಾಡೋದು ತುಂಬಾ ಚೆನ್ನಾಗಿ ಕಲ್ತಿದ್ಯಾ. ಏನಂದ್ರೆ ಇನ್ನೊಂದ್ಸಲ ಹೇಳು, ಈ ಬುಕ್ ಇಂದ ಕಲಿಯಂತ ತುಂಬಾ ಇದೆ. ಏನಿದೆ? ಏನೋ ಅಲ್ವಾ ಅಣ್ಣ, ನಿನ್ನಂತ ಹುಡುಗರು ಕಲಿಯೋದು ತುಂಬಾನೇ ಇದೆ. ಓದ್ತೀನಿ ಕೇಳು. ನೋಡು, ಹೀರೋ ಹೀರೋ ಫ್ರೆಂಡ್ ಜೊತೆ ಮಾತಾಡ್ತಿದ್ದಾನೆ. ಏನು, ದೇಶಭಕ್ತಿ ಬಗ್ಗೆನ ಅಥವಾ ಪಾಲಿಟಿಕ್ಸ್ ಬಗ್ಗೆನ? ಎರಡೂ ಅಲ್ಲ, ಅದಕ್ಕಿಂತ ಇಂಪಾರ್ಟೆಂಟ್ ಲವ್ ಬಗ್ಗೆ. ಸುಮ್ಮನೆ ಕೇಳಿಸ್ಕೊಳ್ಳೋಣ. ಆಯ್ತಮ್ಮ ಹೇಳು. ಹೀರೋನ ನಿನ್ನ ಹಾಗೇನೆ ಫುಲ್ ಕನ್ಫ್ಯೂಷನ್. ನೋಡು, ಹೀರೋ ಫ್ರೆಂಡ್ ಹೀರೋಗ್ ಹೇಳ್ತಾನೆ, ನಾವ್ ಯಾರನ್ನ ಪ್ರೀತಿ ಮಾಡ್ತೀವೋ ಅವ್ರೇ ನಮ್ ಲೈಫ್ ಪಾರ್ಟ್ನರ್ ಆಗ್ಬೇಕು ಅಂತ. ಉರ್ವಿ, ಈ ಪ್ರೀತಿ ಗೀತೆ ಎಲ್ಲ ಸುಳ್ಳು. ಹಲೋ ಬ್ರದರ್, ಕಷ್ಟ ಬಂದ್ರು ಸುಖ ಬಂದ್ರು ಅವ್ರೇ ನಮ್ ಜೊತೆಲಿ ಇರೋದು. ಇಂಚರ, ಆಗ್ಲೇ ಕೇಳ್ದಾಗ ರಿಷಬ್ ಜೊತೆ ಮದ್ವೆ ಬೇಡ, ಅಗಸ್ತ್ಯನ್ ಜೊತೆ ಹೋಗ್ತೀನಿ ಅಂದೆ ಅಲ್ವಾ? ಈಗ ನೀನೆ ನಿರ್ಧಾರ ಮಾಡು ಯಾರ್ ಬೇಕು ಅಂತ, ನಿಮ್ಮಮ್ಮನ ಇಲ್ಲ ಅಗಸ್ತ್ಯನ. ಅವ್ರು ಯಾವತ್ತು ನಮ್ಮನ್ ಬೀಳೋಕ್ ಬಿಡಲ್ಲ. ನಾನ್ ನನ್ ಗಂಡನ್ ಜೊತೆ ಹೋಗ್ಬೇಕು ಅಂತ ನಿರ್ಧಾರ ಮಾಡಿದೀನಿ ಅಮ್ಮ. ಏನ್ ಮಾಡ್ಬೇಕಿತ್ತು ನಾನು? ಈ ತಾಳೆ ಕಿತ್ತು ಆ ಋಷಭ್ನ ಮದ್ವೆ ಆಗ್ಬೇಕಿತ್ತ? ನೀ ಅಲ್ವಾ ನಮ್ ತಾಳೆ ಕಟ್ಟಿದ್ದು. ನಿನ್ನ ಬಿಟ್ಟು ನನ್ ಬೇರೆಯವ್ರ ಜೊತೆ ಹೇಗ್ ಹೋಗ್ಲಿ? ಅದ್ ತಪ್ಪಲ್ವಾ? ನೀನ್ ವಾಪಸ್ ಬರ್ದೇ ಇದ್ರೆ ನನಗ್ ಏನಾಗ್ತಿತ್ತು ಏನೋ. ಹೇಗ್ ಬಿಟ್ಟು ಹೋಗ್ಲಿ ನೀನ್? ಏನು, ಇಬ್ರು ಇಲ್ಲಿ ಸೇರ್ಕೊಂಡು ಏನ್ ಮಾತಾಡ್ತಾ ಇದ್ದೀರಾ? ನನ್ ಬಗ್ಗೆ ಮಾತಾಡ್ತಾ ಇದ್ದೀರಾ? ನೀನನ್ನ ಲವ್ ಮಾಡೋ ಹಾಗೆ ಮಾಡ್ಬೇಕು. ಅದೇ ಹೇಗ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ವಿ. ನಿಂಗೆ ಲವ್ ಗಿವ್ ಮೇಲೆಲ್ಲ ನಂಬಿಕೆ ಇಲ್ಲ ಅಲ್ವಾ? ಒಂದ್ ಕೆಲ್ಸ ಮಾಡು,
ಕಣ್ ಮುಚ್ಕೋ. ಯಾರ ಮುಖ ಮೊದಲು ಬರುತ್ತೋ ಅವರೇ ನಿನ್ ಪಾರ್ಟ್ನರ್. ಅವ್ರನ್ನ ನೆನ್ಸ್ಕೊಂಡ್ರೆ ಮುಖದ ಮೇಲೆ ಸ್ಮೈಲ್ ಬರುತ್ತೆ. ಹೌದಾ? ಸರಿ, ನೋಡೇ ಬಿಡೋಣ. ಆಮೇಲೆ ನಾನ್ಸೆನ್ಸ್, ತಪ್ಪ ಬುಕ್ಕಿದು, ಏನು ಸರಿ ಇಲ್ಲ. ನೋಡು, ಇಂಥ ಬುಕ್ ಮತ್ತೆ ಓದಿದ್ರೆ ಚಿಕ್ಕದೊಂದು ಹೇಳ್ತೀನಿ. ನಾನ್ಸೆನ್ಸ್. ಇವನ್ಗೇನಾಯ್ತು? ನಿಜ ಕಿಂಗಾಡ್ತಿದ್ದಾನೆ. ಹೇಳಿ ದುರ್ಗಕ್ಕ, ಏನಾದ್ರೂ ಬೇಕಿತ್ತ? ಇನ್ನೊಂದು ವಸ್ತು ಸಿಕ್ಕಿತ್ತು, ಕೊಡೋಣ ಅಂತ ಬಂದೆ. ನಂದ? ಏನದು? ಮಾಡ್ದೆ ಅಂತ ನಾನು ನೋಡ್ದೆ. ಇಂಚರ ಮಾತ್ರ ಏನ್ ಮುಚ್ಚಿಡೋದು ಬೇಕಕ್ಕ? ಅದ್ ನಾನೇ ಮಾಡಿದ್ದು. ಅದು ಯಾಕೆ ಅಂತ? ಯಾಕಂದ್ರೆ ಶ್ರವಣ್ ಅಗಸ್ತ್ಯನ್ಗೆ ನೋವು ಮಾಡಿದ್ರು. ಬೇರೆ ಏನೇ ಮಾಡಿದಿದ್ರು ನಾನು ಸುಮ್ನಿರ್ತಿದ್ದೆ, ಸಹಿಸ್ಕೋತಿದ್ದೆ. ಆದ್ರೆ ಅಗಸ್ತ್ಯನ್ಗೆ ಯಾರಾದ್ರೂ ನೋವು ಮಾಡಿದ್ರೆ ನಾನ್ ಸುಮ್ಮನೆ ಇರಲ್ಲ ದುರ್ಗಕ್ಕ. ಯಾರಿಗೂ ಗೊತ್ತಾಗಲ್ಲ ಅನ್ಕೊಂಡಿದ್ದಾರೆ ಶ್ರವಣ್. ಅಗಸ್ತ್ಯನ್ ಏನೇ ಆದ್ರೂ ನಾನು ನೋಡ್ಕೊಂಡು ಸುಮ್ಮನೆ ಕೂತಿರ್ತೀನಿ ಅನ್ಕೊಂಡಿದ್ದಾರೆ. ಆದ್ರೆ ಏನೇ ನಡೆದ್ರು ಅದನ್ನ ನೋಡ್ಕೊಂಡು ಸುಮ್ಮನೆ ಕೂರೋ ಅಂತ ಹುಡುಗಿ ಅಲ್ಲ ನಾನು. ನಾನು ಇಂಚರ ಅಗಸ್ತ್ಯ ರಾತೋಡನನ್ನ ಮರ್ತೋಗಿದ್ದಾರೆ ಅನ್ಸತ್ತೆ. ನೆನಪಿಸ್ತೀನಿ. ಸರಿಯಾಗಿ ಮಾಡ್ತಿದ್ಯಾ ಇಂಚರ? ಏನಾದ್ರು ಹೆಲ್ಪ್ ಬೇಕಾದ್ರೆ ನನಗೆ ಕೇಳು, ಖಂಡಿತ ಮಾಡ್ತೀನಿ. ಥ್ಯಾಂಕ್ಸ್ ದುರ್ಗಕ್ಕ. ಅಗಸ್ತ್ಯಂಗೆ ಯಾವತ್ ಕಷ್ಟ ಕೊಡ್ಬೇಕು ಅಂತ ಅವ್ರು ಡಿಸೈಡ್ ಮಾಡಿದ್ರು, ಅವತ್ತೇ ಅವ್ರಿಗೆ ಶನಿ ದಶ ಶುರು ಆಗಿದೆ. ಇನ್ಸೂರೆನ್ಸ್ ಸಿಕ್ತೇನು ಅಂತ ಅವ್ರಿಗೆ ತೋರಿಸ್ತೀನಿ. ಏನ್ರು ತಲೆ ಬಗ್ಸ್ಕೊಂಡು ನಿಂತಿದ್ದೀರಾ? ಇವತ್ತು ಹುಡುಕ್ತೀವಿ, ನಾಳೆ ಹುಡುಕ್ತೀವಿ ಅಂತ ದುಡಿಸ್ಕೊಂಡ್ರಿ? ಏನಾಯ್ತು? ಎಲ್ಲಿ ಆ ಕೈಲಾಶ್? ಒಬ್ಬೊಬ್ರು ದನ ಬೆಳೆದಾಗ ಬೆಳೆದಿದ್ದೀರಾ? ಕೆಲಸ ಮಾಡೋದ್ ಮಾತ್ರ ಇಷ್ಟೇ. ಆದಷ್ಟು ಬೇಗ ಹುಡುಕ್ಬೇಕು, ಇಲ್ದಿದ್ರೆ ಅಮ್ಮವರು. ಗೊತ್ತು ಕಣ, ನೀನೇನ್ ಪದೇ ಪದೇ ನೆನ್ಸ್ಬೇಕಾಗಿಲ್ಲ. ಅಷ್ಟಕ್ಕೂ ನೀನೇನು ಕಿಸ್ತಾ ಇರೋದು? ಬೆಂಗಳೂರಲ್ಲಿ ತುಂಬಾ ಜನ ಪರಿಚಯ ಇದ್ದಾರೆ, ಹುಡುಕಕ್ ಸಹಾಯ ಆಗತ್ತೆ ಅಂತ ಅಮ್ಮನ ಮುಂದೆ ಪಿಪಿ ಹುದ್ದೆ? ಈಗ ಮಾತ್ ಬರಲ್ಲ ಅಲ್ವಾ? ಬರೀ ಗುಳ್ಳೆ ನರಿ ಬುದ್ಧಿ ಕಣೋ ನಿಂಗೆ. ಹಲೋ ಹೇಳೋ. ನನ್ನ ಕೈಲಾಸ್ ಸಿಕ್ತ ಅಣ್ಣ. ಏನು ಕೈಲಾಸ್ ಸಿಕ್ಕದ? ಎಲ್ಲ ನಾನು ಅಪ್ಪಳ ತಕೊಂಡು ಹೋಗ್ಬೇಕಾದ್ರೆ ಒಂದು ಅಂಗಡಿ ಹೇಳ್ದ ಇವಾಗ ನಾನು ಹೋದ ಅಂತ. ನಾವು ಸುತ್ತಮುತ್ತ ನೋಡ್ದಣ್ಣ, ಇಲ್ಲಿ ಕಾಲೆಲ್ಲ ಹೋಯ್ತಾ ಇದ್ದ. ಸಿಕ್ಕಾಕೊಂಡ ಕೈಲಾಸ್ ಸಿಕ್ಕಾಕೊಂಡ. ನೋಡು, ಅವ್ನು ನಿಮ್ಮ ತಪ್ಸ್ಕೊಂಡು ಹೋಗ್ಬಾರ್ದು. ಅವ್ನು ಫಾಲೋ ಮಾಡಿ, ನಾನು ಇವಾಗ್ಲೇ ಬರ್ತೀನಿ. ಎಲ್ಲಿದ್ದೀರಾ ಇವಾಗ? ಅಣ್ಣ ತುರಳೆ ಕಾಡತ್ರ ಅಣ್ಣ. ಸರಿ ಸರಿ, ನಾವು ಬಂದ್ವಿ. ಅವನು ಫಾಲೋ ಮಾಡೋದ್ ಮಾತ್ರ ಯಾವ್ದೇ ಕಾರಣಕ್ಕೂ ಬಿಡ್ಬೇಡ್ರು. ಸರಿ ಅಣ್ಣ. ಸರಿ, ನಾವು ಬರ್ತೀವಿ. ಫಾಲ ಸಿಕ್ಬಿಟ್ಟ ಕಣ, ಕೈಲಾಸ್ ಸಿಕ್ಬಿಟ್ಟ. ಇವತ್ತು ಅವನ್ ತಲೆ ತಗೊಂಡು ಹೋಗಿ ಅಮ್ಮನ ಕಾಲ ಹತ್ರ ಬಿಸಾಕದೆ ನಡಿ. ಅಣ್ಣ ಎಲ್ಲಿದ್ದಾರಂತ? ಅಣ್ಣ ಊರಹಳ್ಳಿ ಕಾಡತ್ರ ಕಣ. ಮಾತಾಡಿ ಟೈಮ್ ವೇಸ್ಟ್ ಮಾಡೋದ್ ಬೇಡ, ಬೇಗ ಹೋಗವನು ಹಿಡಿಬೇಕು. ನಡಿ ನಡಿಗ ಎಟ್ಟ. ಯಾರೋ ನನ್ನ ಕಾರನ್ನ ಫಾಲೋ ಮಾಡ್ತಾ ಇದ್ದಾರೆ ಅಕ್ಕ. ಅಯ್ಯೋ ದೇವ್ರೆ, ಯಾರು ಸಂತೋಷ್? ಗೊತ್ತಿಲ್ಲ, ನಾನು ನೀರು ತಗೊಳಕ್ಕೆ ಅಂತ ಅಂಗಡಿ ಹತ್ರ ನಿಲ್ಸಿದ್ದೆ, ಆವಾಗಿಂದ ಫಾಲೋ ಮಾಡ್ತಾ ಇದ್ದಾರೆ. ಬಹುಶಃ ಇಂದ್ರಾಣಿ ಕಡೆಯವರು. ಎಷ್ಟು ಆರಾಮಾಗಿ ಹೇಳ್ತಾ ಇದೆಯಲ್ಲ ಇಂದ್ರಾಣಿ ಕಡೆಯವರು ಅಂತ. ಈಗೇನ್ ಮಾಡ್ತೀಯ ಸಂತೋಷ್?
ಅದೇ ಯೋಚನೆ ಮಾಡ್ತಾ ಇದ್ದೀನಕ್ಕ. ಒಂದ್ ಕೆಲಸ ಮಾಡು, ಎಲ್ಲಿದ್ಯಾ ಅಂತ ಹೇಳು, ನಾನು ಅಗಸ್ತ್ಯಂಗೆ ಹೇಳಿ. ಏ ಬೇಡ 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 ಅಂದ್ರೆ ಅಗಸ್ತ್ಯ ಇದ್ರ ಮಧ್ಯೆ ಸಿಕ್ಕಾಕೊಳ್ಳೋದು ಬೇಡ ಅಕ್ಕ. ಅಲ್ಲ ಸಂತೋಷ್, ಮತ್ ಬೇರೆ ಯಾವ ದಾರಿ? ಹಲೋ ಹಲೋ ಸಂತೋಷ್, ಹಲೋ ಹಲೋ. ಸ್ವಿಚ್ ಆಫ್.